ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಭಾಗವೊಂದರ ಎಂಟನೇ ಅಧ್ಯಾಯ ಮಾರುತಗಳು ಬಿರುಗಾಳಿಗಳು ಹಾಗೂ ಚಂಡಮಾರುತಗಳು ಎಂಬ ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಸಾಮಾನ್ಯವಾಗಿ ನಮ್ಮ ನಾವು ಅನೇಕ ಬಾರಿ ಈ ಮಾರುತ ಬಿರುಗಾಳಿ ಹಾಗೂ ಚಂಡಮಾರುತ ಎಂಬ ಪದಗಳನ್ನು ಕೇಳ್ತೇನೆ ಇರ್ತೇವೆ ಅವುಗಳು ಭಾರಿ ಪ್ರಮಾಣದವಾದವಾದಂತಹ ನಾಶವನ್ನು ಮಾಡ್ತವೋ ಅನ್ನೋದನ್ನು ಸಹ ನಾವು ವಾರ್ತಾ ಕೇಳಬೇಕಾದ ಸಂದರ್ಭದಲ್ಲಿ ಅಥವಾ ಸುದ್ದಿಯನ್ನು ಓದಬೇಕು ನೋಡುವ ಸಂದರ್ಭದಲ್ಲಿ ನೋಡಿರ್ತೇವೆ ಅನೇಕ ಪ್ರದೇಶಗಳು ಈ ಮಾ ಚಂಡಮಾರುತದಿಂದ ನಾಶವಾಗಿರೋದನ್ನು ಸಹ ನಾವು ನೋಡ್ತೇವೆ ಹಾಗಾದರೆ ಈ ದಿನ ಮಾರುತ ಅಂದ್ರೇನು ಚಂಡಮಾರುತ ಅಂದ್ರೇನು ಬಿರುಗಾಳಿ ಅಂದ್ರೇನು ಅವುಗಳಿಗೆ ಯಾವ ರೀತಿ ಅವು ಸೃಷ್ಟಿಯಾಗ್ತವೋ ಅನ್ನೋದ್ರ ಬಗ್ಗೆ ನಾವು ಈ ದಿನ ನೋಡೋಣ ಇಲ್ಲಿ ಒಂದು ಘಟನೆಯನ್ನ ನೀಡಲಾಗಿದೆ ಇದು ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ಅತಿ ವೇಗವಾಗಿ ಬೀಸತಕ್ಕಂತಹ ಗಾಳಿ ಆ ಗಾಳಿಯ ವೇಗ ಒಂದು ಗಂಟೆಗೆ ಸುಮಾರು ಎರಡು ನೂರು ಕಿಲೋಮೀಟರ್ನಷ್ಟು ವೇಗವಾಗಿ ಬೀಸುವ ಗಾಳಿ ನಲವತ್ತೈದು ಮನೆಗಳನ್ನು ಧ್ವಂಸ ಮಾಡಿ ನಾಶ ಮಾಡಿ ಏಳು ಲಕ್ಷ ಜನರನ್ನು ನಿರಾಶ್ರಿತರನ್ನಾಗಿ ಮಾಡ್ತೈತಿ ಮತ್ತು ಅದೇ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಎರಡನೇ ಸ ಬಾರಿ ಮತ್ತೊಂದು ಮಾರುತ ಬೀಸ್ತೈತಿ ಅದರ ವೇಗ ಒಂದು ಗಂಟೆಗೆ ಎರಡು ನೂರ ಅರವತ್ತು ಕಿಲೋಮೀಟ್ರ್ ಇರ್ತೈತಿ ಆಮೇಲೆ ಈ ಮಾರುತವು ತನ್ನ ಮೂಲಕ ಒಂಬತ್ತು ಮೀಟರ್ ಎತ್ತರ ಇರತಕ್ಕಂತಹ ನೀರಿನ ಅಲೆಗಳನ್ನು ಸಹ ಹೊತ್ಕೊಂಡು ತರ್ತೈತಿ ಇದರಿಂದ ಅನೇಕ ಜನರು ತಮ್ಮ ಪಾ ಪ್ರಾಣವನ್ನು ಕಳೆದ್ಕೊತಾರೆ ಮತ್ತು ಇದರಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಆಸ್ತಿ ಪಾಸ್ತಿ ಸಹ ನಾಶ ಆಗ್ತೈತಿ ಇಂತಹ ಬೀಸುವ ಚಂಡಮಾರುತಗಳು ಕೃಷಿ ಸಾರಿಗೆ ಸಂಪರ್ಕ ಮತ್ತು ವಿದ್ಯುತ್ ಸರಬರಾಜಿನ ಮೇಲೆ ಸಹ ಪರಿಣಾಮ ಬೀರ್ತವು ಆದ್ದರಿಂದ ಚಂಡಮಾರುತ ಬೀಸಿದಾಗ ಅನೇಕ ಜನರು ತಮ್ಮ ಮನೆಗಳನ್ನು ಕಳ್ಕೊಂಡು ನಿರಾಶ್ರಿತರಾಗ್ತ ಆಗ್ತಾರೆ ಅನೇಕ ಬೆಲೆ ಬಾಳುವ ವಸ್ತುಗಳು ಆಸ್ತಿ ಪಾಸ್ತಿ ನಾಶ ಆಗ್ತೈತಿ ಆಮೇಲೆ ಈ ಕೃಷಿ ಸಾರಿಗೆ ಸಂಪರ್ಕ ಮತ್ತು ವಿದ್ಯುತ್ ಸರಬರಾಜಿನ ಎಲ್ಲ ವ್ಯವಸ್ಥೆಗಳು ಏರುಪೇರು ಆಗ್ತವೆ ಅಂತ ಹೇಳಿ ನಮಗೆ ಈ ಉದಾಹರಣೆಯಿಂದ ಘಟನೆಯಿಂದ ಗೊತ್ತಾಯಿತು ಹಾಗಾದರೆ ಚಂಡಮಾರುತ ಅಂದ್ರೇನು ಅವುಗಳು ಯಾವ ರೀತಿ ಸೃಷ್ಟಿ ಆಗ್ತೈತಿ ಅವು ಅಷ್ಟು ವಿನಾಶಕಾರಿ ಆಗ್ಯಾವ ಎಷ್ಟು ಅಷ್ಟು ಎಲ್ಲ ಯಾಕೆ ನಾಶ ಮಾಡ್ತಾವೋ ಅನ್ನೋದನ್ನು ನಾವು ಈ ಅಧ್ಯಾಯದೊಳಗೆ ತಿಳ್ಕೊಳ್ಳೋಣ ಹಾಗಾದರೆ ಗಾಳಿಯ ಯಾವ ಗುಣ ಈ ಚಂಡಮಾರುತ ಸೃಷ್ಟಿಗೆ ಕಾರಣ ಆಗೈತಿ ಹೇಳಿ ನಾವು ಉದಾಹರಣೆಗಳನ್ನು ನೋಡ್ಕೊತಾ ಹೋಗೋದ್ರ ಮೂಲಕ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಮಾರುತ ಅಂದ್ರೇನು ಎಂಬುದ ಬಗ್ಗೆ ನಾವು ತಿಳ್ಕೊಬೋದ ತಿಳ್ಕೋಬೇಕಾದ ಅವಶ್ಯಕತೆ ಐತಿ ಆದ್ದರಿಂದ ಮಾರುತ ಅಂದರೆ ಬೀಸುವ ಗಾಳಿಯನ್ನು ನಾವು ಮಾರುತ ಅಂಥೇಳಿ ಕರಿತೇವೆ ಬೀಸುವ ಗಾಳಿಯನ್ನು ನಾವು ಮಾರು ಚಲಿಸುವ ಗಾಳಿಯನ್ನು ನಾವು ಮಾರುತ ಅಂಥೇಳಿ ಕರಿತೇವೆ ಚಲಿಸುವ ಗಾಳಿಯನ್ನು ನಾವು ಮಾರುತ ಅಂಥೇಳಿ ಕರಿತೇವೆ ಆದ್ದರಿಂದ ಈ ದಿನ ನಾವು ಚಂಡಮಾರುತಕ್ಕೆ ಅದು ಚಂಡಮಾರುತ ಬೀಸಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಗಾಳಿಯ ಲಕ್ಷಣಗಳನ್ನು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮೊದಲನೇ ಚಟುವಟಿಕೆ ಎಂಟು ಪಾಯಿಂಟ್ ಒಂದರಲ್ಲಿ ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಹಾಗಾದರೆ ಈ ಮೊದಲನೇ ಚಟುವಟಿಕೆಯೊಳಗೆ ಏನು ಮಾಡಬೇಕು ಒಂದು ಡಬ್ಬವನ್ನು ತೆಗೆದುಕೋಬೇಕು ಮುಚ್ಚಳ ಇರುವಂತಹ ಲೋಹದ ಡಬ್ಬವನ್ನು ನಾವು ತೆಗೆದುಕೋಬೇಕು ಅದಕ್ಕೆ ನಾವು ಅರ್ಧದಷ್ಟು ಅದರ ಅರ್ಧದಷ್ಟು ನೀರನ್ನು ನಾವು ಅಲ್ಲೇ ಭರ್ತಿ ಮಾಡಬೇಕು ಅರ್ಧದಷ್ಟು ನೀರನ್ನು ತುಂಬಬೇಕು ಆ ಅರ್ಧದಷ್ಟು ನೀರನ್ನು ತುಂಬಿರುವ ಲೋಹದ ಮುಚ್ಚಳವಿರುವ ಡಬ್ಬಿಯನ್ನು ನಾವು ಜ್ವಾಲೆಯ ಮೇಲೆ ಇರಿಸಬೇಕು ಜ್ವಾಲೆಯನ್ನು ನಂದಿಸುವ ಮುಖಾಂತರ ಆ ಡಬ್ಬದಲ್ಲಿರ್ತಕ್ಕಂತಹ ನೀರನ್ನು ನಾವು ಬಿಸಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಈ ಜ್ವಾಲೆಯ ಮುಖಾಂತರ ಆ ಲೋಹದ ಡಬ್ಬವನ್ನು ಇರ್ತಕ್ಕಂತಹ ನೀರನ್ನು ಬಿಸಿ ಮಾಡ್ತಾ ನಾವು ಹೋಗ್ತೇವೆ ಆಮೇಲೆ ಜ್ವಾಲೆಯನ್ನು ನಂದಿಸಿ ಆ ಜ್ವಾಲೆಯನ್ನು ತಗ್ ತೆಗೆದ ತಕ್ಷಣ ಆರಿಸಿದ ನಂತರ ತಕ್ಷಣ ಆ ಲೋಹದ ಮುಚ್ಚಳವನ್ನು ಅದರ ಬಾಯಿಯನ್ನು ಮುಚ್ಚಬೇಕು ಆಮೇಲೆ ಆ ಲೋಹದ ಪಾತ್ರೆಯನ್ನು ನಾವು ಆ ಲೋಹದ ಡಬ್ಬಿಯನ್ನು ಲೋಹದ ಇನ್ನೊಂದು ಅಗಲವಾದ ಬಾಯಿ ಇರ್ತಕ್ಕಂತಹ ಲೋಹದ ಪಾತ್ರೆಯಲ್ಲಿ ಅಥವಾ ನಾವು ಕೈ ತೊಳೆಯಲು ಬಳಸ್ತಕ್ಕಂತಹ ತೊಟ್ಟಿಯಲ್ಲಿ ಅದನ್ನು ಬಿಸಿಯಾದಂತಹ ಡಬ್ಬವನ್ನು ನಿಧಾನವಾಗಿ ಇರಿಸ್ಬೇಕು ಅದರ ಮೇಲೆ ನಾವು ತಣ್ಣಗೆ ಇರ್ತಕ್ಕಂತಹ ನೀರನ್ನು ಸುರಿಬೇಕು ಏನಾಯಿತು ಮೊದಲನೇದ ಮೊದಲು ನಾವು ಒಂದು ಲೋಹದ ಮುಚ್ಚಳು ಇರ್ತಕ್ಕಂತಹ ಡಬ್ಬೆಯನ್ನು ತೆಗೆದುಕೊಂಡ್ವಿ ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕಿದ್ವಿ ಆಮೇಲೆ ಒಂದು ಜ್ವಾಲೆಯ ಮೇಲೆ ಅದನ್ನು ಇರಿಸಿದ್ವಿ ಆಮೇಲೆ ಆ ಜ್ವಾಲೆಯನ್ನು ನಂದಿಸುವ ಮುಖಾಂತರ ಬೆಳಗಿಸುವ ಮುಖಾಂತರ ಡಬಿಯಲ್ಲಿರ್ತಕ್ಕಂತಹ ನೀರನ್ನು ನಾವು ಬಿಸಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸ್ವಲ್ಪ ಹೊತ್ತು ಆದ ನಂತರ ಆ ಜ್ವಾಲೆಯನ್ನು ಆರಿಸಿ ಆ ಬಿಸಿಯಾದ ಡಬ್ ಡಬ್ಬಕ್ಕೆ ನಾವು ಅದರ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿದ್ವಿ ಆಮೇಲೆ ಒಂದು ಅಗಲವಾದ ಬಾಯಿರ್ತಕ್ಕಂತಹ ತೊಟ್ಟಿಯಲ್ಲಿ ಅಥವಾ ಅಗಲವಾದ ಬಾಯಿ ಇರ್ತಕ್ಕಂತಹ ಪಾತ್ರೆಯಲ್ಲಿ ಆ ಬಿಸಿಯಾದ ಡಬ್ಬವನ್ನು ಇಳಿಸಿದ್ವಿ ಆಮೇಲೆ ಅದಕ್ಕೆ ತಣ್ಣಗೆ ಇರ್ತಕ್ಕಂತಹ ನೀರನ್ನು ಸುರಿದ್ವಿ ಹಾಗಾದರೆ ಆಮೇಲೆ ಡಬ್ಬಿಯ ಆಕಾರದಲ್ಲಿ ಏನಾದರೂ ಬದಲಾವಣೆ ಆಗ್ತೈತ ಅಂತಂದು ನಾವು ನೋಡಬೇಕಾಗಿತಿ ಸಾಮಾನ್ಯವಾಗಿ ಡಬ್ಬಿಯ ಆಕಾರ ಬದಲೇ ಬದಲಿ ಆಗ್ತೈತಿ ಆ ಡಬ್ಬಿ ಕುಗ್ಗ್ದಂಗೆ ಆಗ್ತೈತಿ ಹಾಗಾದರೆ ಅದಕ್ಕೆ ಕಾರಣ ಏನು ಅಂಥೇಳಿ ನಾವು ತಿಳ್ಕೊಬಬೇಕಾದ ಅವಶ್ಯಕತೆ ಐತಿ ಇದು ಸಾಮಾನ್ಯವಾಗಿ ಗಾಳಿಯು ಒತ್ತಡವನ್ನುಂಟು ಮಾಡುತ್ತದೆ ಎಂಬುದನ್ನು ತಿಳಿಸೋದಾಗಿದೆ ಆದ್ದರಿಂದ ನಾವು ನೀರನ್ನು ಬಿಸಿ ಮಾಡಿದಾಗ ಅರ್ಧದಷ್ಟು ನೀರು ನೀರಾವಿಯಾಗಿ ಪರಿವರ್ತನೆಯ ಆಗ್ತಾ ಇರ್ತೈತಿ ಆ ಕುದಿಯುವಂತಹ ನೀರು ನೀರಾವಿಯಾಗಿ ಪರಿವರ್ತನೆ ಆಗ್ತಾ ಇರ್ತೈತಿ ನಾವು ಡಬ್ಬವನ್ನು ಮುಚ್ಚಿ ಅದನ್ನು ಅದನ್ನು ತೊಟ್ಟಿಯಲ್ಲಿಟ್ಟು ಅದಕ್ಕೆ ನೀರು ಸುರಿದಾಗ ನಾವು ಅದು ತಂಪಾದ ನೀರು ಅದರ ಮೇಲೆ ಸುರಿದಾಗ ನೀರಾವಿ ನೀರಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗ್ತೈತಿ ಅದರ ಒಂದು ಸ್ವಲ್ಪ ಭಾಗ ನೀರಾವಿ ನೀರಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗ್ತೈತಿ ಆದ್ದರಿಂದ ಡಬ್ಬದಲ್ಲಿ ಒಳಗಿರ್ತಕ್ಕಂತಹ ಗಾಳಿಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಡಬ್ಬಿ ಒಳಗಿರ್ತಕ್ಕಂತಹ ಗಾಳಿಯ ಒತ್ತಡವೂ ಸಹ ಕಡಿಮೆ ಆಗ್ತೈತಿ ಆದ್ದರಿಂದ ಮೇ ಡಬ್ಬಿಯ ಹೊರ ಮೇಲ್ಮೆಯಲ್ಲಿರ್ತಕ್ಕಂತಹ ಗಾಳಿಯ ಒತ್ತಡಕ್ಕಿಂತಲೂ ಗಾಳಿಯ ಒಳ ಮೇಲ್ಮೆ ಇರ್ತ ಡಬ್ಬಿಯ ಒತ್ತಡ ಕಡಿಮೆ ಆಗಿರೋದ್ರಿಂದ ಡಬ್ಬಿಯ ಆಕಾರ ಬದಲಾವಣೆ ಆಗ್ತೈತಿ ಆದ್ದರಿಂದ ಡಬ್ಬಿ ಕುಗ್ತಾ ಹೋಗ್ತೈತಿ ಇದರಿಂದ ನಾವು ಗಾಳಿಗೆ ಒತ್ತಡವನ್ನುಂಟು ಮಾಡುವ ಶಕ್ತಿ ಐತಿ ಅಂತ ಹೇಳಿ ನಾವು ತಿಳ್ಕೋಬಹುದಾಗಿದೆ ಈ ಪ್ರಯೋ ಈ ಒಂದು ಚಟುವಟಿಕೆಯನ್ನು ಸಹ ನಾವು ಪ್ಲಾಸ್ಟಿಕ್ ಬಾಟ್ಲ ಸಹಾಯದಿಂದವೂ ಸಹ ಮಾಡಬಹುದು ಅಲ್ಲಿ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬಿಸಿ ಆಗಿರ್ತಕ್ಕಂತಹ ನೀರನ್ನು ತುಂಬಿಸಿ ಆಮೇಲೆ ಆ ಬಿಸಿ ನೀರನ್ನು ಬಾಟ್ಲಿಂದ ಹೊರ ತೆಗೆ ತೆಗೆದು ತಕ್ಷಣ ಅದರ ಮುಚ್ಚಳವನ್ನು ಹಾಕಿ ಆಮೇಲೆ ಅದಕ್ಕೆ ಬಿಸಿ ನೀರನ್ನು ಸುರಿಯೋದ್ರಿಂದ ಸಹ ಡಬ್ ಬಾಟಲಿಯ ಆಕಾರದಲ್ಲಿ ಬದಲಾವಣೆಯನ್ನು ಹೊಂದೈತಿ ಇದರಿಂದ ಸಹ ನಾವು ಗಾಳಿ ಒತ್ತಡವನ್ನುಂಟು ಮಾಡತೈತಿ ಅಂಥೇಳಿ ತಿಳ್ಕೊಬೋದಾಗೈತಿ ಗಾಳಿ ಒತ್ತಡವನ್ನುಂಟು ಮಾಡುವಂತಹ ಇನ್ನೂ ಅನೇಕ ಸಂದರ್ಭಗಳನ್ನು ನಾವು ನೋಡ್ತೇವೆ ನಾವು ದೋಣಿಯನ್ನು ದೋಣಿಯ ಒಳಗೆ ಪ್ರಯಾಣ ಮಾಡಬೇಕಾದ್ರೆ ನಮ್ಮ ಹಿಂದಿನಿಂದ ಬರ್ತಕ್ಕಂತಹ ಗಾಳಿ ಜೋರಾಗಿ ಇತ್ತಂದ್ರೆ ನಾವು ಹೋಗುವ ವೇಗದಲ್ಲಿ ಆ ಗಾಳಿ ಇತ್ತಂದ್ರೆ ನಮಗೆ ಪ್ರಯಾಣ ಬಹು ಸುಲಭವಾಗಿರ್ತೈತಿ ಮತ್ತು ಬಹಳ ವೇಗವಾಗಿ ನಾವು ಚಲಿಸುವ ಸಾಧ್ಯತೆ ಇರ್ತೈತಿ ಒಂದು ವೇಳೆ ನಾವು ಹೋಗುವಂತಹ ದಿಕ್ಕಿನ ವಿರುದ್ಧವಾಗಿ ಗಾಳಿ ಇತ್ತಂದ್ರೆ ನಮಗೆ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕಾಗ್ತೈತಿ ಇದನ್ನು ಸಹ ನಾವು ಬೈಸಿಕಲ್ ಸವಾರ ಮಾಡುವಂತಹ ಸಂದರ್ಭದಲ್ಲಿಯೂ ನೋಡಬಹುದು ಆಮೇಲೆ ಸಾಮಾನ್ಯವಾಗಿ ನಾವು ಅವು ಬೈಸಿಕಲ್ನ ಟ್ಯೂಬ್ಗಳಲ್ಲಿ ಗಾಳಿಯ ಒತ್ತಡದಿಂದ ಅವು ಒಳ್ಳೆಯ ರೀತಿಯ ಗಾತ್ರವನ್ನು ಹೊಂದಿರ್ತವೆ ಅಂತ ಹೇಳಿ ಸಹ ನೋಡಬಹುದಾಗೈತಿ ಈ ಎಲ್ಲ ಕ್ರಿಯೆಯೊಳಗೆ ಚಟುವಟಿಕೆಯೊಳಗ ನಮ್ಗೆ ಗಾಳಿಗೆ ಒತ್ತಡವಿದೆ ಎಂಬುದನ್ನು ನಾವು ತಿಳ್ಕೊಬಹುದಾಗೈತಿ ಗಾಳಿಗೆ ಒತ್ತಡ ಇರೋದ್ರಿಂದನೇ ಸಹ ಮರದ ಎಲೆಗಳು ಮತ್ತು ಕ ಕಟ್ಟಿರ್ತಕ್ಕಂತಹ ಬ್ಯಾನರ್ ಆಮೇಲೆ ಬಾವುಟ ಇವೆಲ್ಲವೂ ಹಾರಾಡಲಿಕ್ಕೆ ಸಹ ಗಾಳಿಯ ಒತ್ತಡವೇ ಕಾರಣ ಆಗೈತಿ ಹಾಗಾದ್ರೆ ಈ ಎಲ್ಲ ಚಟುವಟಿಕೆಗಳಿಂದ ನಮಗೆ ಗಾಳಿಗೆ ಒತ್ತಡವಿದೆ ಎಂಬುದನ್ನು ನಾವು ಈಗ ತಿಳ್ಕೊಂಡ್ವಿ ಹಾಗಾದ್ರೆ ಗಾಳಿಯ ಈಗ ಎರಡನೇ ಲಕ್ಷಣ ಬಗ್ಗೆ ಚರ್ಚೆಯನ್ನು ಮಾಡೋಣ ಅದು ಚಟುವಟಿಕೆ ಎಂಟು ಪಾಯಿಂಟ್ ಟು ವೇಗವಾಗಿ ಬೀಸುವ ಮಾರುತಗಳು ಕಡಿಮೆ ಒತ್ತಡವನ್ನು ಒತ್ತಡದ ಗಾಳಿಯನ್ನು ಒಳಗೊಂಡಿರ್ತೈತಿ ಅಂತ ಹೇಳಿ ಈ ವೇಗವಾಗಿ ಬೀಸ್ತಕ್ಕಂತಹ ಗಾಳಿ ಅಥವಾ ಮಾರುತವು ಯಾವ ರೀತಿ ಕಡಿಮೆ ಒತ್ತಡವನ್ನು ಉಂಟು ಮಾಡ್ತೈತಿ ಅನ್ನೋದನ್ನು ನಾವು ಈಗ ಕೆಲವೊಂದು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ಈ ಚಟುವಟಿಕೆ ಎಂಟು ಪಾಯಿಂಟ್ ಎರಡರೊಳಗೆ ಏನು ಮಾಡಬೇಕಂದ್ರೆ ಒಂದು ಖಾಲಿ ಇರ್ತಕ್ಕಂತಹ ಬಾಟ್ಲ ತೆಗೆದುಕೊಂಡು ಆ ಆ ಬಾಟಲಿಯ ಬಾಯಿಕಿನ ಸ್ವಲ್ಪ ಚಿಕ್ಕದಾದಂತಹ ಕಾಗದದ ತುಂಡನ್ನು ಬಾಲ್ಗಳನ್ನಾಗಿ ಮಾಡಿ ಅಥವಾ ಉಂಡೆಯನ್ನಾಗಿ ಮಾಡಿ ಆ ಉಂಡೆಯ ಗಾತ್ರ ಬಾಟಲಿಯ ಬಾಯಿ ಗಾತ್ರಕ್ಕಿಂತ ಚಿಕ್ಕದಾಗಿರ್ಬೇಕು ಅದನ್ನು ತೆಗೆದುಕೊಂಡು ಆ ಬಾಟಲಿಯ ಬಾಯಿಯ ಹತ್ತಿರ ಅಥವಾ ಬಾಯಿ ಒಳಗಡೆ ಆ ಕಾಗದದ ಉಂಡೆಯನ್ನಿಟ್ಟು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಏನಾಗ್ತೈತಿ ಏನಾಗ್ತೈತಿ ಅಲ್ಲಿ ಉಂಡಿ ಒಳಗೆ ಹೋಗ್ತೈತ ಅನ್ನೋದನ್ನು ನಾವು ಗಮನಿಸಬೇಕಾಗೈತಿ ಇದನ್ನು ನಾವು ಬೇರೆ ಬೇರೆ ಗಾತ್ರದ ಉಂಡಿ ಕಾಗದ ಉಂಡಿಯನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಮಾಡ್ತಾ ಹೋಗ್ಬೇಕು ಏನಾಗ್ತೈತಿ ನಾವು ಒಂದು ಬಾಟ್ಲಿ ತೊಗೊಂಡು ಅದರ ಬಾಯಕಿನ ಕಡಿಮೆ ಗಾತ್ರ ಇರತಕ್ಕಂತಹ ಕಾಗದ ಉಂಡೆಯನ್ನು ಅದ್ರ ತುದಿಯಲ್ಲಿಟ್ಟು ಊದಲಿಕ್ಕೆ ಪ್ರಾರಂಭ ಮಾಡಿದ್ರು ಸಹ ಆ ಕಾಗದದ ಉಂಡೆ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ ಅದು ಪುನಃ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀವಿ ಹಾಗಾದರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವೀಗ ತಿಳ್ಕೊಳ್ಳೋಣ ಮತ್ತು ಚಟುವಟಿಕೆ ಎಂಟು ಪಾಯಿಂಟ್ ಮೂರರೊಳಗೆ ಏನು ಮಾಡ್ಬೇಕಂದ್ರೆ ಎರಡು ಸಮ ಗಾತ್ರದ ಬಲೂನ್ಗಳನ್ನು ತೆಗೆದುಕೋಬೇಕು ಅದಕ್ಕೆ ಸ್ವಲ್ಪ ನೀರನ್ನು ತುಂಬಿಸ್ಬೇಕು ಆಮೇಲೆ ಅದನ್ನು ಊದಿ ಅದರ ಬಾಯಿಯನ್ನು ನಾವು ಕಟ್ಟಬೇಕು ದಾರದ ಸಹಾಯದಿಂದ ಎರಡು ಸಮಗಾತ್ರದ ಬಲೂನನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ತುಂಬಿ ಸ್ವಲ್ಪ ನೀರನ್ನು ತುಂಬಿ ಆಮೇಲೆ ಗಾಳಿಯನ್ನು ಊದಿ ಅದರ ಬಾಯಿಯನ್ನು ಕಟ್ಟಬೇಕು ಆಮೇಲೆ ಎಂಟರಿಂದ ಹತ್ತು ಸೆಂಟಿಮೀಟರ್ ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಕೋಲಿಗೆ ಮರದ ಕಟ್ಟಿಗೆಗೆ ಅಥವಾ ಕಾ ಬೈಸಿಕಲ್ ಚಕ್ರದ ಸ್ಪೋಕ್ ಕಡ್ಡಿಗೆ ಅದನ್ನು ಕಟ್ಟಬೇಕು ಅವು ಎರಡರ ನಡವಿರತಕ್ಕಂಥ ಆಂತರ ಸುಮಾರು ಎಂಟು ಸೆಂಟಿಮೀಟ್ರದಿಂದ ಹತ್ತು ಸೆಂಟಿಮೀಟ್ರ್ ಇದ್ರಿಗೆ ಸಾಕು ಆಮೇಲೆ ಈ ಬ ಬಲೂನನ್ನು ಮಧ್ಯಭಾಗದಿಂದ ಗಾಳಿಯನ್ನು ಊದಲಿಕ್ಕೆ ಪ್ರಾರಂಭ ಮಾಡಬೇಕು ನಾವು ಗಾಳಿಯನ್ನು ಊದಿದಾಗ ಜೋರಾಗಿ ಗಾಳಿಯನ್ನು ಆ ಬಲೂನುಗಳ ಮಧ್ಯೆ ಊದಿದಾಗ ಎರಡು ಬ್ರ್ ಬಲೂನುಗಳು ಸಮೀಪಿಸ್ಲಿಕ್ಕೆ ಪ್ರಾರಂಭ ಆಗ್ತೈತಿ ಹಾಗಾದರೆ ಆ ಎರಡು ಬಲೂನು ಸಮೀಪಿಸ್ಲಿಕ್ಕೆ ಕಾರಣ ಏನು ಅಂಥೇಳಿ ಈಗ ನಾವು ನೋಡೋಣ ಈ ಎರಡೂ ಚಟುವಟಿಕೆಗಳಲ್ಲಿ ನಮಗ ಗಾಳಿಗೆ ಜೋರಾಗಿ ಬೀಸುವ ಗಾಳಿಗೆ ಕಡಿಮೆ ಒತ್ತಡ ಇರೋದು ಗೊತ್ತಾಯ್ತು ನಾವು ಈ ಚಟುವಟಿಕೆ ಮೊದಲನೇ ಚಟುವಟಿಕೆಯಲ್ಲಿ ಆ ಕಾಗದದ ಚೂರು ಅಥವಾ ಕಾಗದದ ಉಂಡೆ ಏನೈತಿ ಅದು ಹೊರಬರ್ಲಿಕ್ಕೆ ಪ್ರಾರಂಭ ಆಗೋದಿಕ್ಕೆ ಕಾರಣ ನಾವು ನಮ್ಮ ಬಾಯಿಂದ ಜೋರಾಗಿ ಗಾಳಿಯನ್ನ ಊದೋದರಿಂದ ಈ ಬಾಟ್ಲಿ ಹೊರಗಡೆ ಇರತಕ್ಕಂತಹ ಗಾಳಿಯ ಪ್ರಮಾಣ ಕಡಿಮೆ ಆಗ್ತೈತಿ ಯಾಕಂತಂದ್ರೆ ಅಲ್ಲಿ ಬೀಸುವ ಗಾಳಿಯ ವೇಗ ಹೆಚ್ಚಾಗಿರ್ತೈತಿ ಆದ್ದರಿಂದ ಬಾಟ್ಲಿ ಒಳಗಡೆ ಇರತಕ್ಕಂತಹ ಗಾಳಿಯ ಒತ್ತಡ ಬಾಟಲಿಯ ಹೊರಗಡೆ ಇರತಕ್ಕಂತಹ ಗಾಳಿಯ ಒತ್ತಡಕ್ಕಿಂತ ಹೆಚ್ಚಾಗಿರ್ತೈತಿ ಆದ್ದರಿಂದ ಬಲೂನು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗ್ತೈತಿ ಆದ್ರಿಂದ ನಮ್ಮ ಬಾಯಿಯಿಂದ ನಾವು ಬೀಸ್ತಕ್ಕಂತಹ ಗಾಳಿಯ ವೇಗ ಹೆಚ್ಚಾಗಿರೋದ್ರಿಂದ ಅದು ಕಡಿಮೆ ಒತ್ತಡವನ್ನು ಉಂಟು ಮಾಡ್ತೈತಿ ಆಮೇಲೆ ಎರಡನೇ ಚಟುವಟಿಕೆ ಒಳಗ ನಾವು ಅವು ಎರಡೂ ಬಲೂನುಗಳ ಮಧ್ಯದಲ್ಲಿ ನಾವು ಗಾಳಿಯನ್ನು ಓದಿದಾಗ ವೇಗವಾಗಿ ಗಾಳಿಯನ್ನು ಊದಿದಾಗ ಸಹ ಎರಡರ ನಡುವೆ ಇರತಕ್ಕಂಥ ಒತ್ತಡ ಕಡಿಮೆ ಗಾಳಿಯ ಒತ್ತಡ ಕಡಿಮೆ ಆಗೋದರಿಂದ ಎರಡು ಬಲೂನುಗಳು ಸಮೀಪಿಸಲಿಕ್ಕೆ ಪ್ರಾರಂಭ ಆಗ್ತವೆ ಆದ್ದರಿಂದ ನಾವು ಊದಿದಂತಹ ವೇಗವಾದ ಗಾಳಿ ಅದರ ಮಧ್ಯೆ ಒತ್ತಡವನ್ನು ಕಡಿಮೆ ಮಾಡ್ತೈತಿ ಅಂತ ಹೇಳಿ ನಮಗೆ ಗೊತ್ತಾಯಿತು ಆದ್ದರಿಂದ ವೇಗವಾಗಿ ಬೀಸುವ ಮಾರುತಗಳು ಕಡಿಮೆ ಒತ್ತಡವನ್ನು ಉಂಟು ಮಾಡ್ತೈತಿ ಎಂಬ ತೀರ್ಮಾನಕ್ಕೆ ನಾವು ಬರಬಹುದಾಗಿದೆ ಇನ್ನು ಮುಂದಿನ ಚಟುವಟಿಕೆಯಲ್ಲಿ ಸಹ ಆ ಒಂದ್ ಇಪ್ಪತ್ ಸೆಂಟಿಮೀಟರ್ ಉದ್ದ ಮತ್ತು ಮೂರು ಸೆಂಟಿಮೀಟರ್ ಅಗ್ಲಾಗಿರ್ತಕ್ಕಂತಹ ಕಾಗದವನ್ನ ನಾವು ಹೆಬ್ಬೆರಳು ಮತ್ತು ತೋರು ನಡುವೆ ಇಟ್ಟು ಅದನ್ನು ಊದಿದಾಗ ಅಲ್ಲಿ ಸಹ ಅದರ ಕಾಗದದ ಮೇಲ್ಮೈಯಲ್ಲಿ ಸಹ ಒತ್ತಡ ಗಾಳಿಯ ಒತ್ತಡ ಕಡಿಮೆ ಆಗೋದ್ರಿಂದ ವೇಗವಾಗಿ ಬೀಸುವ ಗಾಳಿ ಅದರ ಮೇಲ್ಮೈಯಲ್ಲಿರ್ತಕ್ಕಂಥ ಗಾಳಿಯ ಒತ್ತಡವನ್ನು ಕಡಿಮೆ ಮಾಡೋದರಿಂದ ಗಾ ಈ ಕಾಗದದ ಚೂರು ನೀಟಾಗಿ ನೇರವಾಗಿ ನಿಲ್ಲಿಕ್ಕೆ ಪ್ರಾರಂಭ ಆಗ್ತೈತಿ ಇವೆಲ್ಲದ್ರಿ ಇವೆಲ್ಲದ್ರಿಂದ ನಾವು ವೇಗವಾಗಿ ಬೀಸುವ ಗಾಳಿ ಕಡಿಮೆ ಒತ್ತಡವನ್ನು ಉಂಟು ಮಾಡ್ತೈತಿ ಅಂತ ಹೇಳಿ ನಾವು